वीडियो आत्मीय स्न वीडियो फोटोशॉप रीतिया हाई रेजुलेशन स्किन एडिट फोटोशॉप नम्म मुखवन्न ना क्लीन मोबाइल फर्स्ट टाइम यूट्यूब प्रतिदिन वीडियो यूट्यूब अपलोड वीक्षक दयविट्टु प्रति वीडियो नोडी कंप्यूटर शिक्षण कली कंप्यूटर शिक्षण कलता कंप्यूटर सर्टिफिकेट बेकागित्तु अंद्रू कूड नम्म संस्थेयिंद निमगे कंप्यूटर सर्टिफिकेट कूड कोड्ता इदीवि नन्न जोते कांटेक्ट माड्बेकागित्तु अंद्रे इंस्टाग्राम ऐडी इरुत्ते गुरु नानेक्स अंत हेळि नानु वीडियो डिस्क्रिप्शन ओळगनु कूड कोट्टिर्तीनि अल्लि बंदु फॉलो माड्कोंडु कांटेक्ट माडिद्रे नीवु कंप्यूटर सर्टिफिकेट कूड पडेयबहुदु इदर जोतेगे इवत्तु कंप्यूटर ओळगडे नानु निमगे एनु कलिस्ता इद्दीनि अंद्रे नन्न कडे इरुवंत ओंदु इमेज कूड इदे ओकेना स्वल्प कप्पगिद्दारे इवरु ओके इवरिगे नानु एनु माड्बेकागिदे तुंबा स्मार्ट आगि एडिट माड्बेकागिदे ओकेना तुंबा बेळ्ळगे आगबेकु स्किन कूड बहळ ನಮಗೆ ಬಹಳ ಅಂದ್ರೆ ಲೈಟ್ಲಿ ಬಾರಿ ಮಿಂಚು ಹೊಡಿಬೇಕು ಯಾವ ರೀತಿಯಾಗಿ ನಾವು ಅದನ್ನ ಎಡಿಟ್ ಮಾಡಬಹುದುಪ್ಪ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದೀನಿ ಯಾಕೆಂದ್ರೆ ಸ್ಟುಡಿಯೋದೊಳಗೆ ಹೆಂಗೆ ಕೆಲಸ ಮಾಡ್ತಾವೆ ನೀವು ನೋಡಿರ್ಬೋದು ಫಿಲ್ಮ್ ಆಕ್ಟರ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಪೋಸ್ಟರ್ಗಳಾಗಿರ್ಬೋದು ಹೆಂಗೆ ಎಡಿಟ್ ಮಾಡಿರ್ತಾರಪ್ಪ ಅಂದ್ರೆ ಸ್ವಲ್ಪ ಕಪ್ಪಗಿದ್ದಿರ್ತಾರೆ ಅವರಿಗೆ ಬಾರಿ ಬೆಳ್ಳಗೆ ಮಾಡಿ ಪೋಸ್ಟರ್ ಮಾಡಿಬಿಡ್ತಾರೆ ಅದೆಲ್ಲ ಹೆಂಗೆ ಮಾಡ್ತಾರೆ ಅನ್ನೋದನ್ನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕಲಿಸ್ಕೊಡ್ತಾ ಇದೀನಿ ವಿಡಿಯೋನ ಸಮಾಧಾನದಿಂದ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಅರ್ಧ ಬರ್ಧ ಮುಂದೋಡಿಸ್ಕೊತಾ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ಓಕೆನಾ ಹೊಸ ಟೆಕ್ನಿಕ್ಸ್ ಇದೆ ಯಾವ ರೀತಿಯಾಗಿ ನಾವು ಸಾಫ್ಟ್ ಸ್ಕಿನ್ ಆಗಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಓಕೆನಾ ಇದನ್ನ ಕ್ಲೋಸ್ ಮಾಡ್ಕೊಂಡು ನಾನು ಇಲ್ಲಿಂದ ಸ್ಟಾರ್ಟ್ ಒಳಗೆ ಹೋಗಿ ಫೋಟೋಶಾಪ್ ಅನ್ನು ಓಪನ್ ಮಾಡ್ಕೊತಾ ಇದೀನಿ ಓಪನ್ ಮಾಡ್ತಿದಾನೆ ಯಾವ ಫೋಟೋವನ್ನ ಎಡಿಟ್ ಮಾಡಬೇಕಾಗಿದೆಯೋ ಆ ಫೋಟೋವನ್ನ ನೀವು ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳಬೇಕು ಓಕೆನಾ ಓಪನ್ ಅಂತ ಹೇಳ್ತಿದಾನೆ ನಿಮ್ಮ ಕಡೆ ಇರುವಂತ ಅಂದ್ರೆ ನಾನು ಡೌನ್ಲೋಡ್ ಮಾಡಿರುವಂತ ಒಂದು ಇಮೇಜ್ ಇದೆ ಇದನ್ನ ಓಪನ್ ಮಾಡ್ಕೊತಾ ಇದೀನಿ ಓಪನ್ ಮಾಡ್ತಿದಾಗನೆ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ ಮ್ಯಾಕ್ಸಿಮೈಸ್ ಮಾಡಿ ಸ್ವಲ್ಪ ಜೂಮ್ ಕೂಡ ಹಾಕಬೇಕು ಹೌದಿಲ್ಲ ರೀ ಆಲ್ಟ್ ಹಿಡಿದು ನಿಮ್ಮ ಕೀಬೋರ್ಡ್ ಅಲ್ಲಿ ನಿಮ್ಮ ಮೌಸ್ ಒಳಗಡೆ ಆಲ್ಟ್ ಹಿಡಿದು ಗಾಲಿ ತಿರುಗಿಸಿದ್ರೆ ಜೂಮ್ ಕೂಡ ಆಗ್ತದೆ ಈ ರೀತಿಯಾಗಿ ಜೂಮ್ ಆದ್ಮೇಲೆ ನಾನು ಏನು ಮಾಡಬೇಕಾಗಿದೆ ಏನ್ ಮಾಡಬೇಕಪ್ಪ ಇದನ್ನೇ ಒಂದು ಡುಪ್ಲಿಕೇಟ್ ಮಾಡಬೇಕಾಗಿದೆ ಇದನ್ನ ಡುಪ್ಲಿಕೇಟ್ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಮ ಮೌಸ್ ಒಳಗಡೆ ರೈಟ್ ಕ್ಲಿಕ್ ಮಾಡಿ ನೀವು ರೈಟ್ ಕ್ಲಿಕ್ ಮಾಡ್ಕೊಂಡು ಡುಪ್ಲಿಕೇಟ್ ಲೇಯರ್ ಅಂತಾನೂ ಕೂಡ ಹೇಳಬಹುದು ಇಲ್ಲ ಅಂದ್ರೆ ನೀವು ಲೇಯರ್ ಒಳಗೆ ಹೋಗಿ ಇಲ್ಲಿಂದ ಡುಪ್ಲಿಕೇಟ್ ಲೇಯರ್ ಅಂತಾನೂ ಕೂಡ ಹೇಳಬಹುದು ಓಕೆನಾ ಡುಪ್ಲಿಕೇಟ್ ಅಂತ ಹೇಳ್ತಾ ಇದೀನಿ ओके शार्ट कट बंद कंट्रोल जी अन्न फ्रेश मार्बेको डुप्लिकेट आदमेले ना एन मार्बेकप्प अंद्रे इल्लिंदा वंदु सीट अन्न तगोबेकागुत्ते ओके ना नानु इल्लिंदा एन मार्ता इदीनि क्रिएट इल्लिंदा ए न्यू सीट अंत बरुत्ते इल्ली होगि वंदु सीट अन्न तगोंडु आ सीट ओळगडे ननगे एन मार्बेकागिदे ई इमेज अन्न अदरोळगे सेरिसबेकल्ल अवाग नानु इदन्न एत्ति इदरोळगे हाकोंबिडतीनि ओके ना ಒಂದು ಪಾಕೆಟ್ ಮಾಡ್ಕೊತಾ ಇದೀನಿ ಓಕೆ ನೋಡಿ ಈ ಪಾಕೆಟ್ ಒಳಗೆ ಇದು ಇರ್ತದೆ ಈಗ ಇದರ ಮೇಲೆ ಹೋಗಿ ಏನ್ ಮಾಡಬೇಕಪ್ಪ ಈಗ ಸ್ಮಾರ್ಟ್ ಮಾಡಬೇಕಲ್ಲ ಇವರಿಗೆ ಬಹಳ ಬೆಳ್ಳಗಾಗಬೇಕು ಅವಾಗ ಹೆಂಗ್ ಮಾಡೋದಪ್ಪ ಬಹಳ ಬೆಳ್ಳಗಾಗಿ ಯಾವ ರೀತಿಯಾಗಿ ಮಾಡಬಹುದು ನಾವು ಇವರಿಗೆ ಅನ್ನೋದನ್ನ ತಿಳಿಸ್ತಾ ಇದೀನಿ ಓಕೆ ಸಾಫ್ಟ್ ಸ್ಕಿನ್ ಆಗಬೇಕು ಪೂರ್ತಿ ಅವಾಗ ಈ ರೀತಿಯಾಗಿ ತಗೊಂಡ ಆದ್ಮೇಲೆ ನೀವು ಮತ್ತೆ ಏನ್ ಮಾಡಬೇಕಾಗಿದೆ ಅಂದ್ರೆ ಏನ್ ಮಾಡಬೇಕು ಇಲ್ಲಿಂದ ಒಂದು ಸಾಲಿಡ್ ಕಲರ್ ಅನ್ನು ತಗೋಬೇಕು ಓಕೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದರ ಒಳಗೆ ಒಂದು ಸಾಲಿಡ್ ಕಲರ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಇರಬೇಕಪ್ಪ ಸಾಲಿಡ್ ಕಲರ್ ಅಂದ್ರೆ ಸ್ವಲ್ಪ ಎಲ್ಲೋ ಮಿಕ್ಸ್ ಇರಬೇಕು ಈ ರೀತಿಯಾಗಿ ಸ್ವಲ್ಪ ಎಲ್ಲೋ ಮಿಕ್ಸ್ ಇದ್ದಾಗ ನೀವು ಏನ್ ಮಾಡಬಹುದು ಈ ರೀತಿಯಾದಂತ ಒಂದು ಸಾಲಿಡ್ ಕಲರ್ ನ ತಗೋಬಹುದು ಓಕೆನಾ ಈ ರೀತಿಯಾದಂತ ಒಂದು ಸಾಲಿಡ್ ಕಲರ್ ನ ನೀವು ಏನ್ ಮಾಡಬೇಕು ತಗೋಬೇಕು ಸ್ವಲ್ಪ ವೈಟ್ನೆಸ್ ಇರುವಂತದನ್ನ ನಾವು ಏನ್ ಮಾಡಬಹುದು ಇಲ್ಲಿಂದ ತಗೋಬಹುದು ಓಕೆ ಸ್ವಲ್ಪ ನಿಮಗೆ ಯಾವ ಸ್ವಲ್ಪ ಎಲ್ಲೋ ಒಳಗೆ ಮಿಕ್ಸ್ ಇರಬೇಕು ಅಂತ ನಾನು ಹೇಳ್ತಾ ಇದೀನಿ ಹಾಗಾಗಿ ಎಲ್ಲೋ ಒಳಗೆ ಮಿಕ್ಸ್ ಇರುವಂತ ಸ್ವಲ್ಪ ವೈಟ್ನೆಸ್ ಕೂಡ ನೀವು ತಗೋಬಹುದು ಇಲ್ಲಿಂದ ಓಕೆ ನಾನು ಇದನ್ನ ತಗೊಂಡು ಏನ್ ಮಾಡ್ತಾ ಇದೀನಿ ಇವಾಗ ಓಕೆ ಅಂತ ಫ್ರೆಶ್ ಮಾಡ್ತಾ ಇದೀನಿ ಓಕೆನಾ ಓಕೆ ಅಂತ ಫ್ರೆಶ್ ಮಾಡ್ಕೊಳ್ಳೋಣ ಮಾಡ್ತಿದಾನೆ ಮತ್ತೆ ಇನ್ನು ಸ್ವಲ್ಪ ಕಲರ್ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿ ಇನ್ನು ಸ್ವಲ್ಪ ಸರ್ ಎಲ್ಲೋ ಒಳಗೆ ಬರ್ತಿಲ್ಲ ಇನ್ನು ಸ್ವಲ್ಪ ಎಲ್ಲೋ ಒಳಗೆ ತಗೊಂಡು ನೀವು ಏನ್ ಮಾಡಬಹುದು ಈ ರೀತಿಯಾಗಿ ಎಲ್ಲೋ ಒಳಗೆ ತಗೋಬಹುದು ಗೊತ್ತಾಗ್ತದ ಈ ರೀತಿಯಾದಂತ ಒಂದು ಕಲರ್ಸ್ ಅನ್ನು ನೀವು ಏನು ಮಾಡಬಹುದು ಇಲ್ಲಿಂದ ಸೆಲೆಕ್ಟ್ ಅನ್ನು ಮಾಡಬಹುದು ನಾನು ಇಷ್ಟ ತಗೊಂಡು ಓಕೆ ಅಂತ ಮಾಡ್ಕೊತಾ ಇದೀನಿ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಏನು ಮಾಡಬೇಕಪ್ಪ ಅಂದ್ರೆ ಇವಾಗ ಇಷ್ಟೆಲ್ಲ ಕಂಪ್ಲೀಟ್ ಆದ ನಂತರ ಏನು ಮಾಡಬೇಕು ಇದೇ ಲೇಯರ್ ಮೇಲೆ ಹೋಗಿ ಕಂಟ್ರೋಲ್ ಐ ಅನ್ನ ಫ್ರೆಶ್ ಮಾಡಬೇಕು ಕೀಬೋರ್ಡ್ ಒಳಗೆ ನಿಮ್ಮ ಕಂಟ್ರೋಲ್ ಐ ಅನ್ನ ಫ್ರೆಶ್ ಮಾಡಿದಾಗ ಈ ರೀತಿಯಾಗಿ ಬಂದ್ಬಿಡುತ್ತೆ ಈ ರೀತಿಯಾಗಿ ಬಂದಾದ್ಮೇಲೆ ಮತ್ತೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ಬ್ರಷ್ ಅನ್ನು ತಗೋಬೇಕು ಯಾವ ಬ್ರಷ್ ತಗೋಬೇಕು ಸರ್ ಇದರೊಳಗೆ ಬಹಳಷ್ಟು ಬ್ರಷ್ ಇರ್ತವಲ್ಲ ಅಂದ್ರೆ 300 ನಂಬರ್ ಇರುವಂತ ಒಂದು ಬ್ರಷ್ ಅನ್ನು ತಗೊಳ್ಳಿ ತಗೋತಿದಾಗನೆ ಈ ಬ್ರಷ್ ಸೈಜ್ ಎಷ್ಟು ಬೇಕು ನಿಮಗೆ ಅಂದ್ರೆ ಮುಖದ ಮೇಲೆ ಎಷ್ಟನ್ನ ತಗೋಬೇಕು ಅಷ್ಟನ್ನ ತಗೊಂಡು ಅಲ್ಟ್ ಹಿಡಿದು ಜೂಮ್ ಮಾಡ್ಕೊಂಡು ನೀವು ಏನು ಮಾಡಬಹುದು ಇದನ್ನ ಏನು ಮಾಡಬಹುದು ಈ ರೀತಿಯಾಗಿ ಒಂದು ಪೂರ್ತಿಯಾಗಿ ನಾವು ಕಲರ್ನ ಫಿಲ್ ಮಾಡಬೇಕಾಗುತ್ತದೆ ಓಕೆನಾ ಅಂದ್ರೆ ಹೈ ಕಲರ್ ಕೂಡ ನಾವು ಏನು ಮಾಡಬೇಕಾಗುತ್ತೆ ಇದರದು ರೀಟಚ್ ಮಾಡ್ತಾ ಇದೀವಲ್ಲ ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ಎಲ್ಲೆಲ್ಲಿವರೆಗೂ ನಿಮಗೆ ಬೆಳ್ಳಗಾಗಿ ಬೇಕಾಗಿದೆಯಲ್ಲ ಅದನ್ನೆಲ್ಲಾನು ಕೂಡ ನೀವು ಏನು ಮಾಡಬೇಕು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನೀವು ಏನು ಮಾಡಬೇಕು ಅದನ್ನ ಈ ತರ ಪೇಂಟ್ ಮಾಡಿಬಿಡಬೇಕು
ಓಕೆನಾ. ಈ ರೀತಿಯಾಗಿ ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಸಂಪೂರ್ಣವಾಗಿ ಕಲರ್ಸನ್ನು ಕರೆಕ್ಷನ್ ಮಾಡ್ತಾ ಇದ್ದೀನಿ. ಓಕೆನಾ, ಕಿವಿನ ಕೂಡ ಬೆಳ್ಳಗಾಗಬೇಕಲ್ಲ, ಅದನ್ನೆಲ್ಲನೂ ಕೂಡ ನಾನು ಕಂಪ್ಲೀಟಾಗಿ ಇಲ್ಲಿ ಈ ರೀತಿಯಾಗಿ ನಾನು ಬೆಳ್ಳ ಪೇಂಟನ್ನು ಮಾಡ್ತಾ ಇದ್ದೀನಿ. ಮೊದಲು ಈ ಥರ ಕಲರ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅದಾದಮೇಲೆ ಮತ್ತೆ ಏನು ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಈ ರೀತಿಯಾಗಿ ಮೊದಲು ಕಲರ್ನ ಫಿಲ್ ಮಾಡ್ಕೊಳ್ಳಿ. ಓಕೆ, ಕಲರ್ ಫಿಲ್ ಮಾಡ್ತಿದ್ದಾರೆ, ಮತ್ತೆ ಕೆಳಗಡೆ ಕೈನೂ ಕೂಡ ಸ್ವಲ್ಪ ಕಲರ್ ಒಳಗೆ ಮಾಡ್ಬೇಕು, ಕೈನೂ ಕೂಡ ಅದನ್ನು ನೋಡ್ಬೋದು ನೀವು. ಓಕೆನಾ, ಇಷ್ಟೆಲ್ಲ ಆದಮೇಲೆ ಮತ್ತೇನು ಮಾಡಬೇಕು, ಕಂಪ್ಲೀಟ್ ಆಯ್ತಾ, ಇಷ್ಟೆಲ್ಲನೂ ಕೂಡ ಕಲರ್ ಹಾಕಿದ್ದೀವಿ, ಮತ್ತೆ ಕೆಳಗಡೆ ಕೈನೂ ಕೂಡ ಅದ, ಕೈಗೂ ಕೂಡ ನಾವೇನು ಮಾಡಬೇಕು, ಸ್ವಲ್ಪ ಇದನ್ನು ಸರಿಸ್ಕೊಂಡು ಕೈಗೂ ಕೂಡ ಕಲರ್ನ ಕೊಡಬೇಕಾಗ್ತದೆ. ಓಕೆನಾ, ಅಂದರೆ ಸ್ಮಾರ್ಟಾಗಿ ಕಾಣಿಸ್ತಾರೆ, ಎಷ್ಟೇ ಕಪ್ಪಗಿದ್ರು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಸಾಫ್ಟ್ ಸ್ಕಿನ್ ಹೈ ರೆಸೊಲ್ಯೂಷನ್ ಒಳಗೆ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇಷ್ಟೆಲ್ಲ ಆದಮೇಲೆ ಸರ್ ಇದೆಲ್ಲ ಕಂಪ್ಲೀಟ್ ಆಯ್ತು, ಇದೆಲ್ಲ ಆದಮೇಲೆ ಏನು ಮಾಡಬೇಕಪ್ಪ ಇದಕ್ಕಂದ್ರೆ ಏನು ಮಾಡಬೇಕು, ಇಲ್ಲಿ ನಾರ್ಮಲ್ ಒಳಗೆ ಹೋಗಿ ಸಾಫ್ಟ್ ಲೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಗೊತ್ತಾಗ್ತದೆ, ಎಲ್ಲಿ ಹೋಗಬೇಕು, ನಾರ್ಮಲ್ ಒಳಗೆ ಹೋಗಿ ಸಾಫ್ಟ್ ಲೈಟ್ ಮೇಲೆ ಹೋಗಿ ಇದರ ಕಲರ್ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂದರೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡ್ಬೋದು, ಕಲರ್ಸನ್ನು ಚೇಂಜಸ್ ಮಾಡ್ಬೋದು. ಓಕೆ, ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಇಲ್ಲಿ ಕಲರ್ಸನ್ನು ಬೇರೆ ಬೇರೆ ಥರ ಅಂದರೆ ಇಲ್ಲಿ ಮ್ಯಾಚ್ ಆಗಿರೋ ಥರ ನೀವು ಕಲರ್ಸನ್ನು ಸ್ವಲ್ಪ ಏನು ಮಾಡಬೇಕು, ಬದಲಾವಣೆಯನ್ನು ಮಾಡ್ಕೋಬೇಕು. ಗೊತ್ತಾಗ್ತದೆ ನಾನು ಹೇಳೋದು, ನೆಕ್ಸ್ಟ್ ಇಷ್ಟ ಆಗ್ತಿದ್ದಾನೆ, ಸ್ವಲ್ಪ ವೈಟ್ನೆಸ್ ಬಹಳ ಆಗ್ತದೆ, ಇಷ್ಟನ್ನು ಇಟ್ಕೊಳ್ಳೋಣ. ಓಕೆ, ಇದನ್ನು ಓಕೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕಲರ್ಸನ್ನು ಮಾಡಿದ್ದೀವಿ ನೋಡಿ, ಮೊದಲಿಗೆ ಯಾವ ಥರ ಇತ್ತು, ಈ ಸೀಟನ್ನು ಬಂದ್ ಮಾಡಿ ಈ ರೀತಿಯಾಗಿತ್ತು, ಇವಾಗ ಈ ರೀತಿಯಾಗಿ ನಾವು ವೈಟ್ನೆಸ್ಗೆ ಕನ್ವರ್ಟ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ವೈಟ್ ಆಗಬೇಕು ಸರ್ ಅಂದರೆ ನೀವು ಇದನ್ನೇ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟ್ರೋಲ್ ಜೆನ ಫ್ರೆಶ್ ಮಾಡಿದಾಗ ಬಹಳಷ್ಟು ವೈಟ್ ಆಗಿಬಿಡ್ತದೆ, ಯಾಕೆಂದರೆ ಅಷ್ಟೊಂದು ವೈಟ್ ಚೆನ್ನಾಗಿ ಕಾಣಿಸೋದಿಲ್ಲ. ಇಷ್ಟೇ ಇರಲಿ, ಬೇಕಾದರೆ ನೀವು ಇದರ ಕಲರ್ ಕೂಡ ನೀವೇ ಡಬಲ್ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಕೂಡ ಮಾಡ್ಬೋದು. ಓಕೆನಾ, ಈ ರೀತಿಯಾಗಿ ನೀವೇನು ಮಾಡ್ಬೋದು, ಕಲರ್ಸ್ ಕೂಡ ಸ್ವಲ್ಪ ಬೇರೆ ರೀತಿಯಾಗಿ ಚೇಂಜಸ್ ಕೂಡ ಮಾಡಿ ಎಡಿಟನ್ನು ಮಾಡ್ಬೋದು. ಓಕೆನಾ, ಇಷ್ಟೆಲ್ಲ ಆದಮೇಲೆ ಸರ್ ಇನ್ನೂ ಸ್ವಲ್ಪ ನನ್ನ ಕ್ವಾಲಿಟಿ ಆಗಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಲ್ಲ ಸರ್, ಮತ್ತೆ ಯಾವ ರೀತಿಯಾಗಿ ನಾವು ಮಾಡ್ಬೋದು, ಇನ್ನೂ ಸ್ವಲ್ಪ ನನಗೆ ಏನಾಗಬೇಕು, ಇನ್ನೂ ಕಲರ್ ಜಾಸ್ತಿ ರೆಸೊಲ್ಯೂಷನ್ ಒಳಗೆ ಬರಬೇಕು, ಅವಾಗ ಏನು ಮಾಡಬೇಕಪ್ಪ ಅಂದರೆ ಇದೇ ಲೇಯರ್ ಮೇಲೆ ಹೋಗಿ ನೀವೇನು ಮಾಡಬೇಕು, ಇಲ್ಲಿಂದ ಬ್ಲೆಂಡಿಂಗ್ ಮೋಡ್ ಒಳಗೆ ಹೋಗ್ಬೇಕು, ಇಲ್ಲಿಂದ ಇದ್ರ ಮೇಲೆ ಕ್ರಿಯೇಟಿವ್ ನ್ಯೂ ಅಡ್ಜಸ್ಟ್ಮೆಂಟ್ ಇರ್ತದಲ್ಲ, ಇದರ ಮೇಲೆ ಹೋಗಿ ನೀವು ಇಲ್ಲಿಂದ ಕಲರ್ ಬ್ಯಾಲೆನ್ಸ್ ಒಳಗಡೆ ಹೋಗಬೇಕು. ಕಲರ್ ಬ್ಯಾಲೆನ್ಸ್ ಒಳಗಡೆ ಹೋಗ್ತಿದ್ದಾನೆ, ನೀವು ಇಲ್ಲಿ ಕಲರ್ ಬ್ಯಾಲೆನ್ಸ್ ಕೂಡ ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಬದಲಾವಣೆಯನ್ನು ಕೂಡ ಮಾಡ್ಬೋದು. ನಿಮ್ಗೆ ಯಾವ ರೀತಿಯಾಗಿ ಕಲರ್ಸ್ ಬ್ಯಾಲೆನ್ಸ್ ಬೇಕೋ ಆ ರೀತಿಯಾದಂಥ ಒಂದು ಕಲರ್ ಬ್ಯಾಲೆನ್ಸನ್ನು ನೀವೇನು ಮಾಡ್ಬೋದು, ಚೇಂಜಸ್ಸನ್ನು ಮಾಡ್ಬೋದು. ಕಂಪ್ಲೀಟ್ ಆಗಿ ಒಂದು ಇಮೇಜ್ ಆಗ್ತಾ ಇದೆ, ಅದನ್ನು ಆಗಬಾರ್ದು, ಅವಾಗ ನಾವೇನು ಮಾಡಬೇಕು, ಇದೇ ಲೇಯರ್ ಮೇಲೆ, ಓಕೆ ನಮ್ಮ ಏನು ಎಡಿಟ್ ಮಾಡಿರ್ತೀವಲ್ಲ ಅದೇ ಲೇಯರ್ ಮೇಲೆ ಹೋಗಿ ನಾನು ಏನು ಮಾಡಬೇಕು, ಎಡಿಟನ್ನು ಮಾಡಬೇಕಾಗಿತ್ತು ಅಂದರೆ ಇದು ಕಷ್ಟಕ್ಕೆ ಸೆಲೆಕ್ಷನ್ ಮಾಡ್ಕೋಬೇಕು. ಹೆಂಗೆ ಸೆಲೆಕ್ಷನ್ ಮಾಡಬೇಕಪ್ಪ ಅಂದರೆ ಅಲ್ಟ್ ಹಿಡಿದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅಲ್ಟ್ ಹಿಡಿದು ನಾವು ಇದರ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕಂಟ್ರೋಲ್ ಹಿಡಿದು, ಸಾರಿ ಯಾವುದು, ಕಂಟ್ರೋಲ್ ಹಿಡಿದು ಈ ಬಾಕ್ಸ್ ಮೇಲೆ ನಾವು ಸೆಲೆಕ್ಷನ್ ಮಾಡಿದಾಗ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿಂದ ಕ್ರಿಯೇಟಿವ್ ನ್ಯೂ ಫೀಲಿಂಗ್ ಅಂತ ಇರುತ್ತೆ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಕಲರ್ ಬ್ಯಾಲೆನ್ಸ್ ಒಳಗೆ ಹೋಗಿ ಏನು ಮಾಡ್ಬೋದು, ನೀವು ಈ ಥರ ಎಡಿಟನ್ನು ಮಾಡ್ಬೋದು. ನೋಡಿ, ಇವಾಗ ಮುಖ ಅಷ್ಟೇ ಚೇಂಜ್ ಆಗ್ತಾ ಇದೆ, ಯಾವುದೇ ರೀತಿಯಿಂದ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಇದನ್ನು ಕೂಡ ಸ್ವಲ್ಪ ಇರುತ್ತೆ, ಈ ರೀತಿಯಾಗಿ ಸಾಫ್ಟ್ನೆಸ್ ಕೂಡ ತೊಗೋಬೋದು, ಸ್ವಲ್ಪ ವೈಟ್ನೆಸ್ ಬೇಕು ಅಂದರೆ ವೈಟ್ನೆಸ್ ಕೂಡ ತೊಗೋಬೋದು. ಯಾವ ರೀತಿಯಾಗಿ ನಿಮ್ಮ ಕಲರ್ಸನ್ನು ಮಾಡಬೇಕಾಗಿದೆಯೋ ಆ ರೀತಿಯಾದಂಥ ಒಂದು ಕಲರನ್ನು ನೀವೇನು ಮಾಡ್ಬೋದು, ಇಲ್ಲಿ ಬದಲಾವಣೆಯನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ, ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಸಾಫ್ಟ್ ಸ್ಕಿನ್ ಆಗಿ ಕನ್ವರ್ಟನ್ನು ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಓಕೆ, ಈ ರೀತಿಯಾದಂಥ ಒಂದು ಇಫೆಕ್ಟನ್ನು ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಇದು ಬೇಕು ಅಂದರೆ ಇದು ಇಟ್ಕೊಳ್ಳಿ, ಮತ್ತೆ ಸ್ವಲ್ಪ ಇನ್ನೂ ಚೇಂಜಸ್ ಬೇಕು ಸರ್ ಅಂದರೆ ಚೇಂಜಸ್ಸನ್ನು ಇಡ್ಬೋದು ನೀವು, ನಿಮ್ಗೆ ಯಾವ್ದು ಬೇಕು ಅದನ್ನು ಇಟ್ಕೋಬೋದು. ಓಕೆನಾ, ಇದಿರಲಿ, ಚೆನ್ನಾಗಿದೆ. ಓಕೆ, ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅಂದ್ಕೋತಾ ಇದ್ದೀನಿ. ಮ್ಯಾಚ್ ಆಗಿದೆ ಅಲ್ವಾ, ಇದು ಬಹಳ ಜಾಸ್ತಿ ಆಗ್ತದೆ, ಇಷ್ಟನ್ನು ಇಟ್ಕೊಳ್ಳೋಣ. ಓಕೆ, ಪೂರ್ತಿ ವೈಟ್ನೆಸ್ ಅಂತೂ ಆಗಿದೆ, ಕಂಪ್ಲೀಟಾಗಿ ವೈಟ್ ಅಂತೂ ಆಗಿದೆ. ಓಕೆ, ಇಷ್ಟನ್ನು ವೈಟಾಗಿ ನೀವು ಏನು ಮಾಡ್ಬೋದು, ಇಟ್ಕೊಂಬಿಡ್ಬೋದು ಮ್ಯಾಚ್ ಆಗಿರೋ ಥರ. ಓಕೆ, ಇಷ್ಟೆಲ್ಲ ಆದಮೇಲೆ ಮತ್ತೆ ಏನು ಮಾಡೋದು, ಇದನ್ನು ಓಕೆ ಅಂತ, ಇನ್ನೂ ಸ್ವಲ್ಪ ವೈಟ್ನೆಸ್, ಓಕೆ ಇಷ್ಟೆಲ್ಲ ಆದಮೇಲೆ ಇದನ್ನು ಓಕೆ ಅಂತ ಫ್ರೆಶ್ ಮಾಡ್ಕೊಳ್ಳೋದು, ಕಂಪ್ಲೀಟ್ ಆಗಿದೆ. ಓಕೆ, ಮೊದಲೇ ಯಾವ ಥರ ಇತ್ತು, ಈ ರೀತಿ ಆಗಿರುವಂಥದ್ದಕ್ಕೆ ನಾವೇನು ಮಾಡಿದ್ದೀವಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಮತ್ತು ಕೈ ಹತ್ರ ಸ್ವಲ್ಪ ಈ ಥರ ವೈಟ್ನೆಸ್ ಕೂಡ ಬರ್ತಾ ಇದೆ, ನೀವು ನೋಡ್ಬೋದು. ಇದನ್ನು ಏನು ಮಾಡಬೇಕು, ಎರಿಜರ್ ಟೂಲ್ ತೊಗೊಂಡು ನಾವೇನು ಮಾಡಬೇಕು, ಇದಕ್ಕೆ ಸಮಾಧಾನದಿಂದ ಅದನ್ನು ಅಳಕಿಸ್ಬಿಡಬೇಕು. ಓಕೆನಾ, ಒಪಾಸಿಟಿ ಕೂಡ 100 ಮಾಡ್ಕೋಬೇಕು. ಇದೇ ಲೇಯರ್ ಮೇಲೆ ಬಂದು ನೀವು ಇದೇ ಲೇಯರ್ ಮೇಲೆ ಇದರ ಮೇಲೆ ಬಂದು ಅದು ಕಲರ್ಸ್ ಇದೆ, ಇದರ ಮೇಲೆ ಬಂದು ನೀವೇನು ಮಾಡ್ಕೋಬೇಕು, ಅದನ್ನು ಚೇಂಜಸ್ಸನ್ನು ಮಾಡಬೇಕು. ಇಲ್ಲಿ ಕಾಣಿಸ್ಬಾರ್ದು ಅಂದರೆ ಅದಕ್ಕೆ ಏನು ಮಾಡಬೇಕು, ಎರೇಜರ್ ಕೂಡ ನಾವು ಮಾಡಬೇಕಾಗ್ತದೆ. ಓಕೆ, ಅಳಕಿಸ್ಬಿಡ್ಬೇಕು, ಸೈಡಿಗೆ ಬಂದಿರುವಂಥದ್ದನ್ನು ನಾವೇನು ಮಾಡಬೇಕು, ಅಲ್ಲಿ ಅಳಕಿಸ್ಬಿಡ್ಬೇಕಾಗ್ತದೆ. ಓಕೆ, ಇಲ್ಲಿನೂ ಕೂಡ ಕೆಳಗಡೆ ಬಂದಿದ್ದು ಸ್ವಲ್ಪ ಇದಕ್ಕೂ ಕೂಡ ಅಳಕಿಸ್ಬಿಡೋಣ. ಎಲ್ಲೆಲ್ಲಿ ಕಾಣಿಸ್ತಿರ್ತದಲ್ಲ ಅದನ್ನು ನಾವೇನು ಮಾಡಬೇಕು, ಈ ರೀತಿಯಾಗಿ ಎರೇಜರ್ನ ಮಾಡ್ಕೋಬೇಕು. ಓಕೆ, ಈ ರೀತಿಯಾದಂಥ ಒಂದು ಎರೇಜರ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಕಂಪ್ಲೀಟಾಗಿ ಆಗಿಬಿಡುತ್ತೆ. ಇದನ್ನೇ ನೀವು ಮತ್ತೆ ಮೂಟೂಲ್ ತೊಗೊಂಡು ಹೊರಗೆ ಹೋಗ್ಬೋದು. ಮೊದಲು ಯಾವ ರೀತಿಯಾಗಿತ್ತು, ಇದನ್ನು ಈ ರೀತಿಯಾಗಿರುವಂಥದ್ದನ್ನು ನಾವು ಇಲ್ಲಿ ವೈಟ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ವೈಟ್ನೆಸ್ ಬರಬೇಕಾಗಿತ್ತು ಅಂದರೆ ಕೂಡ ನಾನು ಆಗಲೇ ಹೇಳಿದ್ದೆ ನಿಮಗೆ, ಎಲ್ಲಿ ಹೋಗಬೇಕು ಇದರ ಮೇಲೆ ಹೋಗ್ಬಿಟ್ಟು ನೀವು ಏನು ಮಾಡ್ಬೋದು, ಕಲರ್ಸ್ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಂಡಿದ್ದೀನಿ.
ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಕಲರ್ಸ್ ಗಳನ್ನು ಮಾಡಬಹುದು ಮತ್ತೆ ವೈಟ್ನೆಸ್ ಕೂಡ ಮಾಡಬಹುದು ನಿಮ್ಗೆ ಎಷ್ಟು ಬೇಕು ಅಷ್ಟು ವೈಟ್ನೆಸ್ ಮತ್ತೆ ಬ್ರೈಟ್ನೆಸ್ ಕೂಡ ನೀವು ಇಲ್ಲಿ ಚೇಂಜಸ್ ಅನ್ನು ಮಾಡ್ಕೋಬಹುದು ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡಬಹುದು ಅದರೊಳಗೆ ನಿಮ್ಗೆ ಇಷ್ಟು ಬ್ಯಾಡ್ ಅನ್ನೋದಿಲ್ಲ ಯಾರು ಕೂಡ ಬ್ಯಾಡ್ ಅನ್ನೋದಿಲ್ಲ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ನೀವು ಯಾವ ತರ ಡಿಸೈನ್ ಮಾಡ್ತಿರ್ತೀರೋ ಆ ರೀತಿಯಾಗಿ ಏನಾಗಿರುತ್ತೆ ಇಲ್ಲಿ ಡಿಸೈನ್ಸ್ ಆಗಿ ಮತ್ತೆ ಎಡಿಟ್ ಆಗಿ ಕಾಣಿಸ್ತಾ ಇರುತ್ತೆ ಓಕೆ ಇಷ್ಟನ್ನ ಇಟ್ಕೊಳ್ಳೋಣ ಓಕೆ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೊದಲು ಈ ರೀತಿಯಾಗಿ ಇರೋದನ್ನ ನಾವು ಈ ರೀತಿಯಾಗಿ ಮಾಡಿದೀವಿ ಇನ್ನು ಸ್ವಲ್ಪ ಬಹಳ ಎಲ್ಲೋ ಕಾಣಿಸ್ತಾ ಇದೆ ಅನ್ಸುತ್ತೆ ಈ ತರ ಇಟ್ಕೊಂಡ್ಬಿಡೋಣ ಓಕೆ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಲಿಪ್ಸ್ಟಿಕ್ ಅನ್ನು ಹಚ್ಚಬೇಕಾಗಿದೆ ಇವರಿಗೆ ಓಕೆನಾ ಲಿಪ್ಸ್ಟಿಕ್ ಹಚ್ಚಬೇಕು ಮತ್ತೆ ಐಬ್ರೋ ಸ್ವಲ್ಪ ಕಪ್ಪಾಗಿ ಮಾಡಬೇಕು ಮತ್ತೆ ಏನು ಮಾಡೋದಪ್ಪ ಅನ್ನೋ ಕೂಡ ನೀವೇನು ಮಾಡ್ಬೋದು ಸೇಮ್ ಮಾಡಬೇಕು ಮತ್ತೆ ಯಾವ ತರ ಮತ್ತೆ ಇಲ್ಲಿಂದ ಒಂದು ಏನು ಮಾಡಬೇಕು ಒಂದಿನ ಬ್ಲೆಂಡಿಂಗ್ ಕಲರ್ ತೊಗೋಬೇಕು ಯಾವುದು ಒಂದು ಸಾಲಿಡ್ ಕಲರ್ ತೊಗೋಬೇಕು ಒಂದು ಬ್ಲ್ಯಾಕ್ ಕಲರ್ ತೊಗೊಂಡು ಸಾಲಿಡ್ ಕಲರ್ ತೊಗೋತಿದ್ದಾನೆ ಮತ್ತೆ ಏನು ಮಾಡಬೇಕು ಕಂಟ್ರೋಲ್ ಐ ಅನ್ನು ಫ್ರೆಶ್ ಮಾಡಬೇಕು ಕಂಟ್ರೋಲ್ ಐ ಫ್ರೆಶ್ ಮಾಡಿಕೊಂಡು ಇಲ್ಲಿಂದ ಬ್ರಷ್ ತೊಗೊಂಡು ಮತ್ತೆ ಏನು ಮಾಡಬೇಕ್ರೆ ಇಲ್ಲಿ ಐಬ್ರೋ ಇದೆಯಲ್ಲ ಅದರ ಮೇಲೆ ಏನು ಮಾಡೋದು ಈ ರೀತಿಯಾಗಿ ಚೇಂಜಸ್ ಮಾಡಬೇಕು ಓಕೆ ಐಬ್ರೋ ಮೇಲೆ ಚೇಂಜಸ್ ಮಾಡೋದು ಮತ್ತು ಕಣ್ಣು ಮೇಲೆ ಒಂದ್ಸರಿ ಟಿಕ್ ಅಂತ ಇಟ್ಕೊಳ್ಳಿ ಇಲ್ಲಿನೂ ಕೂಡ ಒಂದ್ಸರಿ ಟಿಕ್ ಅಂತ ಇಟ್ಕೊಂಡ್ಬಿಡಬೇಕು ಆಮೇಲೆ ಏನು ಮಾಡೋದಿಲ್ಲಿಂದ ನಾರ್ಮಲ್ ಒಳಗೋಗಿ ಸಾಫ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಡಬೇಕು ಓಕೆನಾ ಸಾಫ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಡ್ತಾಗಿದ್ದ ಹಾಗೆ ಮತ್ತೆ ಎಲ್ಲಾದರೂ ಸ್ವಲ್ಪ ಹೆಚ್ಚ ಕಡಿಮೆ ಆಗಿರುತ್ತೆ ಅದನ್ನು ನೀವೇನು ಮಾಡಬೇಕು ಇಲ್ಲಿಂದ ಎರೇಜರ್ ಕೂಡ ಮಾಡ್ಕೋಬೋದು ಓಕೆ ಬ್ಲ್ಯಾಕ್ ಆಗಿ ಆಗಿಬಿಡುತ್ತದೆ ಅದು ಓಕೆ ಆಗಲೇ ಏನಿತ್ತು ಕಾಣಿಸ್ತಾ ಇರಲಿಲ್ಲ ಇವಾಗ ಐಬ್ರೋ ಕಾಣಿಸ್ತಾ ಇದೆ ಹೌದಲ್ಲ ರೀ ಈ ರೀತಿಯಾಗಿ ನಾವೇನು ಮಾಡ್ಬೋದು ಐಬ್ರೋ ಕಲರ್ ಕೂಡ ಚೇಂಜಸ್ಸನ್ನು ಮಾಡ್ಬೋದು ಮತ್ತೆ ಕಣ್ಣು ಕೂಡ ವೈಟ್ ಬೇಕಾಗಿತ್ತು ಕಣ್ಣು ಕೂಡ ನಾವು ಚೇಂಜಸ್ಸನ್ನು ಮಾಡಿದ್ದೀವಿ ಮತ್ತು ಅದಾದಮೇಲೆ ನನಗೇನು ಬೇಕು ಲಿಪ್ಸ್ಟಿಕ್ಕನ್ನು ಹಚ್ಚಬೇಕಾಗಿದೆ ಅವರಿಗೆ ಅಂದರೆ ಒಂದು ನ್ಯೂ ಲೇಯರ್ನ ತೊಗೋಬೇಕು ನೀವು ಇಲ್ಲಿಂದ ಒಂದು ಹೊಸ ಲೇಯರ್ನ ತೊಗೊಂಡು ನೀವೇನು ಮಾಡಬೇಕು ಇವಾಗ ಇವರಿಗೆ ಲಿಪ್ಸ್ಟಿಕ್ಕನ್ನು ಹಚ್ಚಬೇಕಾಗಿತ್ತು ಅಂದರೆ ಒಂದು ರೆಡ್ ಕಲರ್ ತೊಗೊಂಡು ನೀವೇನು ಮಾಡಬೇಕು ಇಲ್ಲಿಂದ ಕಂಪ್ಲೀಟ್ ಆಗಿ ಇದಕ್ಕೆ ಏನು ಮಾಡ್ತಿರಬೇಕು ಬ್ರಷ್ ತೊಗೊಂಡು ನೀವೇನು ಮಾಡಬೇಕು ಈ ರೀತಿಯಾಗಿ ಒಂದು ಪೇಂಟಿಂಗನ್ನು ಮಾಡಿಬಿಡ್ಬೇಕು ಪೂರ್ತಿಯಾಗಿ ಒಂದು ಲಿಪ್ಸ್ಟಿಕ್ಕಿಗೆ ಅಪ್ಲೈ ಮಾಡೋಣ ಓಕೆ ಕಂಪ್ಲೀಟ್ ಆಗಿ ಅಪ್ಲೈ ಆದಮೇಲೆ ಏನು ಮಾಡಬೇಕಪ್ಪ ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಓಕೆ ಕಂಪ್ಲೀಟ್ ಆದ ನಂತರ ನೀವೇನು ಮಾಡಬೇಕು ನಾರ್ಮಲ್ ಒಳಗೋಗಿ ಅದಕ್ಕೆ ಏನು ಮಾಡಬೇಕು ನಾರ್ಮಲ್ ಒಳಗೋಗಿ ಸಾಫ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಡೋದು ಈ ರೀತಿಯಾಗಿ ಬರುತ್ತೆ ಅದಾದಮೇಲೆ ಅದನ್ನು ಎರೇಜರ್ ಟೂಲ್ ತೊಗೊಂಡು ನೀವೇನು ಮಾಡ್ಬೋದು ಸಾಫ್ಟಾಗಿ ಎಲ್ಲಿಂದ ಬೇಕೋ ಅಲ್ಲಿ ಅಷ್ಟೇ ಇಟ್ಕೊಂಡು ತುಟಿಗೆ ಅಷ್ಟೇ ಇಟ್ಕೋಬೇಕು ಎಲ್ಲಿಂದ ಕಲರ್ಸ್ ಬೇಕಲ್ಲ ತುಟಿಗೆ ಅಷ್ಟೇ ಇಟ್ಕೊಂಡು ನೀವೇನು ಮಾಡಬೇಕು ಈ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಬೋದು ಓಕೆ ಈ ರೀತಿಯಾಗಿ ನೀವೇನು ಮಾಡ್ಬೋದು ಇದಕ್ಕೆ ಬದಲಾವಣೆಯನ್ನು ಮಾಡ್ಕೊಂಬಿಡ್ಬೋದು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಏನಾಗ್ಬಿಡ್ತದೆ ಚೇಂಜಸ್ ಆಗಿಬಿಡ್ತದೆ ನಾವು ಲಿಫ್ಟಿ ಕೂಡ ಹಚ್ಚಿಬಿಡ್ತೀವಿ ಓಕೆ ಕಂಪ್ಲೀಟಾಗಿ ಆಗಿದೆ ನೋಡ್ಬೋದು ಹ್ಞೂ ಲಿಫ್ಟಿ ಕೂಡ ಆಗಿದೆ ಸರ್ ಲಿಫ್ಟಿ ಕಲರ್ ಇನ್ನೂ ಸ್ವಲ್ಪ ಬೇರೆದಾಗಬೇಕು ಮಾಡ್ಬೋದು ಕಂಟ್ರೋಲ್ ಯು ಅಂತ ಫ್ರೆಶ್ ಮಾಡಿ ಕೀಬೋರ್ಡಲ್ಲಿ ಈ ಕೀಬೋರ್ಡಲ್ಲಿ ಕಂಟ್ರೋಲ್ ಯು ಫ್ರೆಶ್ ಮಾಡ್ತಿದ್ದಾನೆ ನಿಮ್ಗೆ ಯಾವ ಲಿಫ್ಟಿ ಕಲರ್ ಬೇಕೋ ಆ ಲಿಫ್ಟಿ ಕಲರ್ನ ನೀವೇನು ಮಾಡ್ಬೋದು ಲಿಫ್ಟಿ ಕಲರ್ಗಳನ್ನು ಹಚ್ಬೋದು ತುಟಿಗೆ ಕಲರ್ ಹಚ್ಕೊಂಡಿರ್ತಾರೆ ನೋಡಿರ್ತೀರಲ್ಲ ಪಿಂಕ್ ಕಲರ್ ಒಳಗೆ ಬೇಕು ಅಂದರೆ ಪಿಂಕ್ ಕಲರ್ ಯಾವ ಕಲರ್ ಒಳಗೆ ಬೇಕೋ ಆ ಕಲರ್ ಒಳಗೆ ನೀವೇನು ಮಾಡ್ಬೋದಲ್ಲಿ ಅಪ್ಲೈನ ಮಾಡ್ಬೋದು ಓಕೆ ಸ್ವಲ್ಪ ಹೈ ರೆಸೊಲ್ಯೂಷನ್ ಒಳಗೂ ಕೂಡ ಆಗ್ತದೆ ಕಡಿಮೆ ಬೇಕು ಅಂದರೆ ಕಡಿಮೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಮಾಡ್ಕೋಬೋದು ಇಷ್ಟಿರಲಿ ಪರವಾಗಿಲ್ಲ ಚೆನ್ನಾಗಿದೆ ಓಕೆ ಇದು ಡಾರ್ಕ್ನೆಸ್ ಮತ್ತು ವೈಟ್ನೆಸ್ ಕೂಡ ಚೇಂಜಸ್ ಮಾಡ್ತಾ ಇರುತ್ತೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಒಂದು ಕಲರ್ಸ್ಗಳನ್ನು ಎಡಿಟನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಕಣ್ಣು ಇನ್ನೂ ಸ್ವಲ್ಪ ವೈಟ್ ಆಗಬೇಕಾಗಿತ್ತು ಅಂದರೂ ಕೂಡ ಒಂದು ನ್ಯೂ ಲೇಯರ್ ತೊಗೊಂಡು ಬ್ರಷ್ ತೊಗೊಳ್ಳೋಣ ಒಂದು ವೈಟ್ ಕಲರ್ ತೊಗೊಂಡು ನೀವೇನು ಮಾಡ್ಬೋದು ಇಲ್ಲಿ ಕಣ್ಣು ಮೇಲೆ ಸ್ವಲ್ಪ ವೈಟಾಗಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲೊಂದು ಪಾಯಿಂಟು ಮತ್ತು ಇಲ್ಲೇನು ಬೇಕಾಗಿಲ್ಲ ಇಷ್ಟೇ ಒಂದು ಕೊಟ್ಟು ಮತ್ತು ನಾರ್ಮಲ್ ಒಳಗೆ ಹೋಗಿ ಸಾಫ್ಟ್ ಕಲರ್ನ ಸೆಲೆಕ್ಷನ್ ಮಾಡಿಕೊಂಡು ಸಾಕು ಸ್ವಲ್ಪ ವೈಟಾಗಿ ಕಣ್ಣುಗಳು ಕೂಡ ನಮಗೆ ಇಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತಾವೆ ಸ್ವಲ್ಪ ಎರೇಜರ್ ಮಾಡ್ಕೊಳ್ಳೋದಲ್ಲಿ ಓಕೆ ಎರೇಜರ್ ಮಾಡಿಕೊಂಡು ಮತ್ತೆ ಲೈಟಾಗಿ ನಮಗೆ ಕಲರ್ಸ್ ಕೂಡ ಇಲ್ಲಿ ವೈಟಾಗಿ ಬಂದುಬಿಡ್ತದೆ ಓಕೆ ಆಗಲೇ ಏನಿತ್ತು ಸ್ವಲ್ಪ ಈ ರೀತಿಯಾಗಿತ್ತು ಇವಾಗ ಸ್ವಲ್ಪ ವೈಟ್ನೆಸ್ ಕೂಡ ನಾವಲ್ಲಿ ಮಾಡಿದ್ದೀವಿ ಈ ರೀತಿಯಾದಂಥ ಇಮೇಜ್ಗಳನ್ನು ನಾವೇನು ಮಾಡ್ಬೋದು ಬದಲಾವಣೆಯನ್ನು ಮಾಡ್ಬೋದು ಗೊತ್ತಾಗಿದೆಯಾ ಈ ರೀತಿಯಾದಂಥ ಒಂದು ಎಡಿಟನ್ನು ಮಾಡ್ಬೋದು ಇದಕ್ಕೆ ಸೇವ್ ಮಾಡಬೇಕಾಗಿತ್ತಪ್ಪ ಅಂದರೆ ನೀವೇನು ಮಾಡ್ಕೋಬೇಕು ಏನು ಮಾಡಬೇಕ್ರಿ ಸೇವ್ ಮಾಡಬೇಕಾಗಿತ್ತು ಅಂದರೆ ಫೈಲ್ ಒಳಗೋಗಿದ್ದನ್ನು ಸೇವ್ ಆಜ್ ಅಂತ ಹೇಳಬೇಕು ಎಲ್ಲಿ ಫೈಲ್ ಒಳಗೋಗಿ ಸೇವ್ ಆಜ್ ಅಂತ ಹೇಳಿ ಅದನ್ನು ಜೆ ಪಿ ಜಿ ಇರೋದನ್ನು ನಾವು ಇದಕ್ಕೆ ಜೆ ಪಿ ಜಿ ಸೇವ್ ಮಾಡ್ಕೋಬೇಕು ಬೇರೆ ಫಾರ್ಮೆಟ್ ಒಳಗೆ ಇತ್ತಲ್ಲ ಅದನ್ನು ಜೆ ಪಿ ಜಿ ಸೇವ್ ಮಾಡಿಕೊಂಡು ಯಾವುದಾದ್ರೂ ಒಂದು ಹೆಸರು ಮೇಲೆ ನೀವು ಡೆಸ್ಕ್ಟಾಪ್ ಮೇಲೆ ಏನು ಮಾಡ್ಬೋದು ಅದನ್ನು ಸೇವ್ ಅಂತ ಮಾಡ್ಕೋಬೋದು ಓಕೆನಾ ಮೊದಲೇ ಯಾವ ಥರ ಇತ್ತು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇದನ್ನು ಲಾಕ್ ಮಾಡ್ಕೊಂಬಿಡಿ ಮೊದಲಿಗೆ ಈ ರೀತಿಯಾಗಿರುವಂಥ ಫೋಟೋವನ್ನು ನಾವು ಈ ರೀತಿಯಾಗಿ ಎಡಿಟನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ನೋಡ್ಬೋದು ಓಕೆ ಕಂಪ್ಲೀಟಾಗಿ ಎಡಿಟ್ ಮಾಡಿದ್ದೀವಿ ಈ ರೀತಿಯಾದಂಥ ಒಂದು ನಾವು ವಿಧಾನದೊಳಗೆ ಏನು ಮಾಡ್ಬೋದು ಹೈ ರೆಸೊಲ್ಯೂಷನ್ ಒಳಗಡೆ ಇಮೇಜ್ಗಳನ್ನು ಈ ರೀತಿಯಾಗಿ ಬೆಳ್ಳಗ ಮತ್ತು ಕಪ್ಪಗಳನ್ನು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಗೊತ್ತಾಗಿದೆ ತಂದ್ಕೋತಾ ಇದ್ದೀನಿ ನಾನು ಮಾಡುವಂಥ ಈ ಥರ ಪ್ರತಿಯೊಂದು ವೀಡಿಯೋಸ್ಗಳನ್ನು ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಬೇಕಾಗಿತ್ತು ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಈ ಮಾಹಿತಿ ಗೊತ್ತಾಗಲಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ವೀಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ